फ्रेंड्स नमस्ते वेलकम टू जीआर फैशन स्टिचिंग ನಾನು ಹೇಮಾ फ्रेंड्स ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಯಾವ ತರ ಬ್ಯಾಕ್ ಸ್ಟಿಚ್ ನ ಹಾಕೋಳೋದು ಅಂತ ನೋಡೋಣ ಈ ಒಂದು ಸ್ಟಿಚ್ ಗೆ ಬ್ಯಾಕ್ ಸ್ಟಿಚ್ ರಿವರ್ಸ್ ಸ್ಟಿಚ್ ಆಮೇಲೆ ಲಾಕ್ ಸ್ಟಿಚ್ ಅಂತ ಕೂಡ ಕರೀತಾರೆ ಸೋ ನಾನು ಇವತ್ತು ನನ್ನ ವಿಡಿಯೋದಲ್ಲಿ ಇದಕ್ಕೆ ಬ್ಯಾಕ್ ಸ್ಟಿಚ್ ಅಂತ ಮೆನ್ಷನ್ ಮಾಡಿದೀನಿ ಸೋ ತಡ ಮಾಡೋದು ಬೇಡ ಬನ್ನಿ ಹಾಗಿದ್ರೆ ವಿಡಿಯೋ ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಪ್ಲೀಸ್ ಜಿಆರ್ ಫ್ಯಾಷನ್ ಸ್ಟಿಚಿಂಗ್ ಚಾನೆಲ್ ಗೆ ಸಬ್ಸ್ಕ್ರೈಬರ್ ಆಗಿ ओके फ्रेंड्स नानीव नार्मल स्टिचन हाकोद्र मूलक अद्रे यहाँ लॉक् स्टिचन हाकड़ो नानी हेतनी नम हर इंत वो बेसिक मशीन यूजिटू नान फोर टाइप्स आफ् मेथडली लॉक् स्टिचन यहाँ हाकोदिगर्स बेरे एलू यूज आगो हेतनी इवग नो फस्ट वो बेसिक नार्मल स्टिचन हाकोता नोड़ी स्टिच रेडी आयतु ऐन अरे फस्ट वो हाफ इंचली स्टिचसे बंद इोड़ी फैब्रिकु प्लेन इोड़ी ऐन आटोमेटिक मुंचे हाकिं स्टिचस कूड़ा तन तान रिमूव आगे स्टार्ट आगते सो आव होंड फैब्रिक कूड़ा लूसगी बटे बिचकबिड़े सो ई टाइमल नावेमुंतर फस्ट लॉक् स्टिचन हाकबिटे ना यदे वो स्टिच हाकु फस्ट लॉक् स्टिचे हाकबिटे ना मूव आगे सो इवग फस्ट मेथडली यहाँ निम्हे लॉक् स्टिच हाकोदी आवेन इन फस्ट मेथडली इनसोर स्टिचे इंडिकेटर प्लेट इतनी बरु इो फस्ट हाफ कानसो फ्रंटली फैब्रिकु बैक् सैडल होते अदे तागे कानसो ब्लैक कलर पट्टी कानसतल अब बैकली फैब्रिकु फ्रंटल बरते अरे बैक् स्टिचे यूज आगो अंत नमें को सो ना यूजिटू फस्ट मेथडली यहाँ बैक् स्टिचन हाकड़ोद नोड़ इवग 796 अली फ्रंट स्टिच बारना ना अदेगढ़ नोड़ी बैक् स्टिचल 796 एलो आ नंबर के अदान अडजस्ट मिट्टु इवग बैक् स्टिचन हाकड़ो इवग नोड़ी ना मुंचे हाकिंत स्टिचमूर स्टिचु बैकल बंदू अल इनसर्टी बैक् स्टिचन हाकड़ो स्टिचस बैकल बंद नोड़ी करेक्टी स्टिचस कंटिन्यू आगे लॉक आगे सो इद्रिंद निम्गे फैब्रिक कूड़ा रिमूव आगोद सो इवागा इन मेले ना निम्गे तोर्सोदु सेकेंड टाइप आफ् मेथडली याव तरह बैक स्टिच हाकोळ्ळोदु अंत तोर्स्तीनि नोड़ी इवागा प्लेटन ई तर फ्रंट स्टिच गे अडजस्ट माडि स्टार्टिंगली वो 4 to 5 स्टिचस नहीं हाकबिटू अदान स्टॉप इंडिकेटर प्लेटल बैक् स्टिचे मूवमेंट आवे मूवमेंट स्लो स्टिची इवग स्टिचस आटोमेटिक बैगल होते आमेल मत यह प्लेटन फ्रंट स्टिचे अडजस्टमी कंटिन्यू आगे स्टिच हाँबिड़ी नोड़ी पर्फेक्टी बंद स्टिचु बैक् स्टिच बंद करेक्टी फैब्रिकन लॉक नोड़ी पर्फेक्टी बंतु इवग नानी फस्ट एंड सेकेंड मेथडली स्टिच इंडिकेटर बारन यूजिटू यहाँ बैक् स्टिच इवग थर्ड मत फोर्त मेथड बंदू लिफ्टर मत प्रेसर फूट मेले कॉन्सट्रेटनकू यहाँ स्टिच हाकड़ो इवग नोड़ी थर्ड आफ् मेथडली फूटना लिफ्टी फैब्रिकन फिक्स
ಮಾಡ್ಬಿಟ್ಟು ಒಂದು 4 ಟು 5 ಸ್ಟಿಚಸ್ ನ ಹಾಕೊಂಡು ಸ್ಟಾಪ್ ಮಾಡಿ ಲಿಫ್ಟರ್ ನ ಮೇಲೆ ಎತ್ತಿಬಿಟ್ಟು ಇವಾಗ ನೀಡಲ್ ಫ್ಯಾಬ್ರಿಕ್ ಅಲ್ಲಿ ಇನ್ಸರ್ಟ್ ಆಗಿರಬೇಕು ಆ ತರ ಮಾಡಿ ಫ್ಯಾಬ್ರಿಕ್ ನ ರಿವರ್ಸ್ ಅಲ್ಲಿ ನೀವು ಈ ತರ ಫಿಕ್ಸ್ ಮಾಡಿ ಸೋ ಫಿಕ್ಸ್ ಮಾಡಿ ಮತ್ತೆ ಒಂದು 4 ಸ್ಟಿಚ್ ನ ಹಾಕೊಂಡ್ಬಿಡಿ ಸ್ಟಾಪ್ ಮಾಡ್ಬಿಟ್ಟು ಮತ್ತೆ ಫ್ಯಾಬ್ರಿಕ್ ನ ಮುಂಚೆ ಇರೋ ಪೋರ್ಷನ್ ಗೆನೇ ತಗೊಂಡ್ಬಿಟ್ಟು ಸ್ಟಿಚ್ ನ ಕಂಟಿನ್ಯೂ ಮಾಡಿ ಇವಾಗ ನೋಡಿ ಇಲ್ಲಿ ಇದು ಕೂಡ ಫ್ಯಾಬ್ರಿಕ್ ಕರೆಕ್ಟ್ ಆಗಿ ಹೋಲ್ಡ್ ಆಗಿದೆ ಮತ್ತೆ ಬ್ಯಾಕ್ ಸ್ಟಿಚ್ ಕೂಡ ಚೆನ್ನಾಗಿ ಬಂದಿದೆ ಇವಾಗ ನಾನು ನಿಮಗೆ ಹೇಳ್ತಾ ಇರೋದು 4th ಮೆಥಡ್ ಇದು ಕಾಮನ್ ಆಗಿ ಎಲ್ಲಾ ಟೈಲರ್ಸ್ ಆಮೇಲೆ ಸ್ಟಿಚಿಂಗ್ ಅಲ್ಲಿ ಪರ್ಫೆಕ್ಷನ್ ಬಂದಿರೋರು ಕಾಮನ್ ಆಗಿ ಯೂಸ್ ಮಾಡುವಂತ ಮೆಥಡ್ ಈ ಒಂದು ಮೆಥಡ್ ಅಲ್ಲಿ ನಿಮ್ಮ ರೈಟ್ ಹ್ಯಾಂಡ್ ಲಿಫ್ಟರ್ ಮೇಲೆ ಹಾಗೇನೇ ಲೆಫ್ಟ್ ಹ್ಯಾಂಡ್ ಫ್ಯಾಬ್ರಿಕ್ ಮೇಲೆ ಇರಬೇಕು ಇವಾಗ ನೋಡಿ ರೈಟ್ ಹ್ಯಾಂಡ್ ಇಂದ ಲಿಫ್ಟರ್ ನ ಮೂವ್ ಮಾಡಿ ಅದೇ ತರ ನಿಮ್ಮ ಲೆಫ್ಟ್ ಹ್ಯಾಂಡ್ ಇಂದ ಫ್ಯಾಬ್ರಿಕ್ ನ ಈ ತರ ಸ್ವಲ್ಪ ಸ್ಲೋ ಆಗಿ ಮೂವ್ ಮಾಡ್ಬಿಟ್ಟು ಸ್ಟಿಚಸ್ ನ ಹಾಕಬಹುದು ಇವಾಗ ನೋಡಿ ಎಷ್ಟು ಟೈಟ್ ಆಗಿ ಫೋಲ್ಡ್ ಆಗಿದೆ ನೋಡಿ ನಾನು ನಿಮಗೆ ಬೇಕು ಅಂತ ಅರ್ಥ ಆಗಲಿ ಅಂತಾನೆ ಒಂದು 3 ರಿಂದ 4 ಸಲ ಬ್ಯಾಕ್ ಸ್ಟಿಚ್ ನ ಹಾಕಿದೆ ಇದು ನೋಡಿ ಇದು ನೀವಾಗೇನೇ ಇದು ಈ ಒಂದು ಸ್ಟಿಚ್ ನ ರಿಮೂವ್ ಮಾಡ್ತೀನಿ ಅಂತ ಕೂತ್ಕೊಂಡ್ರು ಕೂಡ ಅಷ್ಟು ಈಜಿ ಆಗಿ ಸ್ಟಿಚ್ ರಿಮೂವ್ ಆಗೋದೇ ಇಲ್ಲ ಅಷ್ಟು ಟೈಟ್ ಆಗಿ ಫ್ಯಾಬ್ರಿಕ್ ನ ಹೋಲ್ಡ್ ಮಾಡಿರುತ್ತೆ ಸೋ ಫಸ್ಟ್ 3 ಮೆಥಡ್ ಯಾರಿಗೆ ಅಂದ್ರೆ ಬಿಗಿನರ್ಸ್ ಗೋಸ್ಕರ ನೀವು ಯಾವ ಒಂದು ಮೆಥಡ್ ಅನ್ನು ಬೇಕಾದರೂ ಫಾಲೋ ಮಾಡಿಬಿಟ್ಟು ಬ್ಯಾಕ್ ಸ್ಟಿಚ್ ನ ಪ್ರಾಕ್ಟೀಸ್ ಮಾಡಬಹುದು ಸೋ ಈ 3 ಮೆಥಡ್ ನಿಮಗೆ ಪ್ರಾಕ್ಟೀಸ್ ಆದಮೇಲೆ 4ನೇ ಮೆಥಡ್ ಆಟೋಮ್ಯಾಟಿಕ್ ಆಗಿ ನಿಮಗೆ ಬರುತ್ತೆ ಸೋ ಫ್ರೆಂಡ್ಸ್ ನೀವು ಯಾವುದೇ ಒಂದು ಸ್ಟಿಚ್ ನ ಪ್ರಾರಂಭ ಮಾಡಬೇಕಂದ್ರೂ ಲಾಕ್ ಸ್ಟಿಚ್ ನ ಹಾಕೊಂಡು ಬಿಟ್ಟು ನೀವು ಸ್ಟಿಚ್ ನ ಪ್ರಾರಂಭ ಮಾಡಬೇಕು ಸೋ ಅದು ನಿಮಗೆ ಸ್ಟಿಫ್ ಆಗಿ ಕೂಡ ಇರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಎಲ್ಲರಿಗೂ ತುಂಬಾ ಯೂಸ್ ಆಗಿದೆ ಅಂತ ತಿಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್